नमस्कार वीक्षकरे, ट्रेडिशनल किचन गे स्वागत। ಏನಿದು ಎಲ್ಲಾ ಕಡೆ ಮೆಣಸಿನಕಾಯಿ ಕಾಣ್ತಾ ಇದೆ ಅಂತಕೊಳ್ತಾ ಇದ್ದೀರಾ? ಹೌದು, ಇವತ್ತು ಈ ಮೆಣಸಿನಕಾಯಿಯನ್ನು ಯೂಸ್ ಮಾಡ್ಕೊಂಡು ಒಂದು ಟ್ರೆಡಿಷನಲ್ ರೆಸಿಪಿಯನ್ನು ಮಾಡ್ಕೊಳ್ಳೋಣ. ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪು ಚಟ್ನಿ ಅಥವಾ ಅಸಿಕಾರ ಅಂತ ಕರೀತಾರೆ. ಇದನ್ನು ಬಿಸಿ ಬಿಸಿ ಅನ್ನ, ತುಪ್ಪ ಹಾಗೂ ಈ ಚಟ್ನಿಯನ್ನು ಕಲಸ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಹಾಗೆಯೇ ಅಷ್ಟೇ ಸುಲಭವಾಗಿ ಇದನ್ನು ಮಾಡ್ಕೊಳ್ಬಹುದು. ಇದನ್ನು ರೊಟ್ಟಿ ಚಪಾತಿಯೊಟ್ಟಿಗೆ ಕೂಡ ಸೇರಿಸ್ಕೊಂಡು ತಿನ್ಕೋಬಹುದು. ಫ್ರೆಶ್ ಆಗಿರುವ ಮೆಣಸಿನಕಾಯಿಯನ್ನು ಮೆಣಸಿನಕಾಯಿ ತೋಟದಿಂದ ಆರಿಸ್ಕೊಂಡು ತಂದಿದ್ದೀನಿ. ಅದರಲ್ಲಿ ಅರ್ಧ ಕೆ ಜಿಯಷ್ಟು ಮೆಣಸಿನಕಾಯಿಯ ತೊಟ್ಟನ್ನು ತೆಗೆದು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದನ್ನೀಗ ಉರ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆಯನ್ನು ತಗೊಂಡು ಬ್ಯಾಚ್ ವೈಸ್ ಉರ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಉರ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲ ಅರ್ಧ ಕೆ ಜಿ ಮೆಣಸಿನಕಾಯಿಯನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಈಗ ರುಬ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ಒಂದು ದೊಡ್ಡ ಲಿಂಬೆ ಗಾತ್ರದ ಹುಣಸೆಹಣ್ಣು, 1/2 ಕಪ್ಪಿನಷ್ಟು ಬೆಳ್ಳುಳ್ಳಿ, ಒಂದು 1 ಟೀಸ್ಪೂನಷ್ಟು ಜೀರಿಗೆ, 1/2 ಕಪ್ ಉಪ್ಪು ಮತ್ತು ಉರಿದಿಟ್ಟಂಥ ಮೆಣಸಿನಕಾಯನ್ನು ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಇದರೊಟ್ಟಿಗೆ 1/2 ಕಪ್ಪಿನಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ರುಬ್ಬಿದ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿಟ್ಟಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. 5-6 ಟೀಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು ಇಟ್ಟಿದ್ದೀನಿ. ಇದು ಸ್ವಲ್ಪ ಖಾರ ಇರುವುದರಿಂದ ಸ್ವಲ್ಪ ಎಣ್ಣೆಯ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಿದ್ಧ ನಂತರ ಈ ಒಗ್ಗರಣೆಯನ್ನು ಚಟ್ನಿಗೆ ಹಾಕ್ಕೊಳ್ಳೋಣ. ಈ ಚಟ್ನಿ ಬೇಗನೆ ಕೆಡುವುದಿಲ್ಲ. ಇದನ್ನು 15-20 ದಿವಸಗಳ ಕಾಲ ಉಪಯೋಗಿಸ್ಬೋದು. ದಿನ ಹೋದಂತೆ ಇದರ ಖಾರವು ತಗ್ಗುತ್ತಾ ಹೋಗುತ್ತೆ. ಬಿಸಿ ಬಿಸಿ ಅನ್ನ, ತುಪ್ಪ ಮತ್ತು ಈ ಚಟ್ನಿಯೊಂದಿಗೆ ಊಟ ಮಾಡುವ ಮಜವೇ ಬೇರೆ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ. ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.